ಗೆಳೆಯರು ಹೇಳುತ್ತಾರೆ, ಮತ್ತೆ ಇಷ್ಟ ಆಗಲ್ಲ ಅವರಿಗೆ, ಮೋಹನ್ ಸ್ವಾಮಿನೂ ಇಷ್ಟ ಆಗಲ್ಲ, ಅವ್ರ ಲೋಕನೂ ಇಷ್ಟ ಆಗಲ್ಲ, ನೀವು ಬರೆದ್ರಿ ಅನ್ನೋದನ್ನ ಒಪ್ಕೊಳ್ಳೋಕ್ಕೂ ಸಾಧ್ಯ ಆಗಲ್ಲ. ಬಟ್ ಅವ್ರೊಂದು ಮಾತು ಹೇಳ್ತಾರೆ, ನನಗೆ ತುಂಬ ಇಷ್ಟ ಆಯ್ತದ ಆಕ್ಚುಲಿ. ಏನಂತಂದ್ರೆ ನೋಡಿ, ಇದನ್ನ ಗೇನ ಕನ್ನಡದಲ್ಲಿ ಏನಂತ ಕರೆಯೋದು, ಪದನೇ ಇಲ್ಲ. ಅಂದ್ರೆ ಇವೆಲ್ಲ ಎಷ್ಟು ಹೊಸದು ಅಂತಂದ್ರೆ, ಸೊ ಇದಕ್ಕೆ ಪದಗಳೇ ಇಲ್ಲ. ಸುಮ್ನೆ ನಾವೇನೋ ಸಲಿಂಗ ಪ್ರೇಮಿ, ಸಲಿಂಗ ಕಾಮಿ ಅಂತೇನೋ, ಸಮಾನ ಲಿಂಗಿ ಅಂತ ಹಂಗೇನೋ ಮಾಡ್ಕೊಂಡಿದೀವಿ ನಾವು. ಬಟ್ ಕನ್ನಡದಲ್ಲಿ ಪದ ಇಲ್ಲ. ಪದ ಯಾಕಿಲ್ಲ ಅಂದ್ರೆ ಅದ್ರ ಬಳಕೆ ಮಾಡಲ್ಲ, ಯಾರು ಮಾತಾಡಿಲ್ಲ. ಏನು ಮಾತಾಡೋಕೆ ಶುರು ಮಾಡಿದ್ರೆ ಪದ ಹುಟ್ಕೊಳ್ಳುತ್ತೆ, ಮಾತಾಡದೆ ನಿಲ್ಸಿದೀವಿ ನಾವು ಅಂತ ಹೇಳ್ತಾ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಒಳ್ಳೆ ಒಂದು ಪದ ಕೊಟ್ರಿ, ಇನ್ಮೇಲೆ ನಾವು ಮಾತಾಡ್ಬೇಕಾದ್ರೆ ಜೆ ಅನ್ನೋದು ಮೋಹನ್ ಸ್ವಾಮಿ ಅಂತ ಮಾತಾಡಿದ್ರೆ ಇವನು ಮೋಹನ್ ಸ್ವಾಮಿ, ಅಥವಾ ಇವನು ಮೋಹನ್ ಸ್ವಾಮಿ ಓರಿಯೆಂಟೇಶನ್ ಅಂತ ಹೇಳಿ ಒಂದ್ಸಲ ಚಂದ ಪದ ಇಲ್ಲ ಮೋಹನ್ ಸ್ವಾಮಿ ಅನ್ಬೋದು, ಮೋಹನ್ ಸುಂದರ ಅಂತ ಸುಂದರಾಂಗ ಅಂತ ಆಗ್ತಾನೆ. ಸೊ ಏನು ಸಮಸ್ಯೆ ಇಲ್ಲ ಮೋಹನ್ ಸ್ವಾಮಿ ಅನ್ಬೋದು ಗೆಗೆ. ಅದಕ್ಕೆ ಅವ್ರು ಹೇಳಿದ್ರು, ನನ್ ಮಗ ಮೋಹನ್ ಸ್ವಾಮಿ ಅಲ್ಲ ಅಂತ ಫೋನ್ ಮಾಡಿದ್ರು ಅವರು. ಧೈರ್ಯ ಬಂದ್ಬಿಟ್ಟಿದೆ ಪುಸ್ತಕ ಓದಿದ್ಮೇಲೆ, ಫುಲ್ ಧೈರ್ಯ. ಅವರು ಮಗ ಇಬ್ರು ನನ್ ಪುಸ್ತಕಗಳನ್ನ ಓದೋರು. ಅವನು 30 ವರ್ಷ ಆದ್ರೆ ಮದುವೆ ಆಗಿಲ್ಲ ಅವನು. ಸೊ ಈ ತಾಯಿ ಟೆನ್ಷನ್ ಶುರು ಆಗಿದೆ. ಈ ನನ್ ಪುಸ್ತಕ ಅದೇ ಟೈಮ್ ಅಲ್ಲಿ ಬರೆದು ಮುಗಿಸಿದೀನಿ ನಾನು. ಅದನ್ನ ಓದಿದ ತಕ್ಷಣ ಅವ್ ಮಗನ್ ಕೇಳಿದಾರೆ, ನೀನ್ ಮೋಹನ್ ಸ್ವಾಮಿನಾ ಅಂತ ಕೇಳಿದಾರೆ ಅವನ್ನ. ಅವನು ಅಲ್ಲ ಸುಮ್ನಿರಮ್ಮ, ಒಂದ್ ವರ್ಷ ಬಿಡು ಮದುವೆ ಆಗ್ತೀನಿ ಅಂತ ಹೇಳಿದಾನ ಅವನು. ಅದಕ್ಕೆ ನನ್ ಫೋನ್ ಮಾಡಿ ನನ್ ಮಗ ಅಂತೂ ಮೋಹನ್ ಸ್ವಾಮಿ ಅಲ್ಲ ಅಂತ ಹೇಳ್ಕೊಂಡಿದ್ರು. ಐ ವಾಸ್ ವೆರಿ ಹ್ಯಾಪಿ. ಸೊ ಒಂದು ಪದ ಹೋಯ್ತು ಅಂದ್ರೆ ಇನ್ನೇನು, ಒಬ್ಬ ಲೇಖಕನಿಂದ ಒಂದು ಹೊಸ ಪದ ಕನ್ನಡಕ್ಕೆ ಸೇರ್ಪಡೆ ಆಯ್ತು ಅಂದ್ರೆ ಅದಕ್ಕಿಂತ ದೊಡ್ಡ ಸಂಭ್ರಮವೇ ಇಲ್ಲ.